ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಅಂತಂದ್ರೆ ನೀವು ಕೂಡ ಎಷ್ಟಪ್ಪಲ್ಲಿ ನೋಡ್ಬೋದು. ಸೊ ಅದು SSP ಸ್ಕಾಲರ್ಶಿಪ್ ಬಗ್ಗೆ. ಸೊ ಈ ವಿಡಿಯೋ ಬಂದು ಜುಲೈ 6 ಮಾಡ್ತಾ ಇದ್ದೀನಿ, ಹಂಗಂದ್ರೆ ಇವತ್ತಿನ ದಿನನೇ ಮಾಡ್ತಾ ಇರೋದು. ಸೊ ಇದನ್ನ ನೀವು ಕೂಡ ಜುಲೈ ಅಪ್ಡೇಟ್ ಅಂತ ನೀವು ಕೂಡ ಕರ್ಕೋಬಹುದು ಅಥವಾ ಅನ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ಮೇನ್ ಮಾಡೋ ಉದ್ದೇಶ ಏನು ಅಂತಂದ್ರೆ, ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಸೊ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ ಆಲ್ರೆಡಿ 1 ಇಂದ SSP ಪೋರ್ಟಲ್ ಓಪನ್ ಆಗ್ತಿಲ್ಲ. ಸೊ ಅದರಿಂದ ಯಾರು ಕೂಡ ಅವ್ರ ಸ್ಟೇಟಸ್ ಕೂಡ ನೋಡಕ್ ಆಗ್ತಿಲ್ಲ, ಯಾವ್ದೇ ಅವ್ರ ಸ್ಟೇಟಸ್ ಕೂಡ ನೋಡಕ್ ಆಗ್ತಿಲ್ಲ. ಸೊ ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ, ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆಯಾ ಇಲ್ವಾ, ಸೊ ಅಥವಾ ಇನ್ನು ಸ್ಯಾಂಕ್ಷನ್ ಆಗಿಲ್ವಾ, ಅಪ್ರೂವ್ ಆಗಿಲ್ವಾ, ವೆರಿಫಿಕೇಶನ್ ಆಗಿಲ್ವಾ, ಸೊ ಹಿಂಗೆ ಎಲ್ರಿಗೂ ಡೌಟ್ ಇದೆ. ಸೊ ಬಟ್ ಪೋರ್ಟಲ್ ಒಂದು ವಾರದಿಂದ ಆಲ್ರೆಡಿ ಓಪನ್ ಆಗ್ತಿಲ್ಲ. ಸೊ ಅದಕ್ಕಿಂತ ಮೊದಲು ಅವಾಗವಾಗ ಓಪನ್ ಆಗೋದು, ಬಟ್ ಸಮ್ಟೈಮ್ಸ್ ಆಗ್ತಿರ್ಲಿಲ್ಲ. ಸೊ ಈಗ ಕಂಪ್ಲೀಟ್ ಆಗಿ ಒಂದು ವಾರದಿಂದ ಓಪನ್ನೇ ಆಗ್ತಿಲ್ಲ ಪೋರ್ಟಲು. ಸೊ ಎಲ್ರಿಗೂ ಎರರ್ ಅಕಾರ್ಡ್ ಗೋ ಬ್ಯಾಕ್ ಟು ಲಾಗಿನ್ ಪೇಜ್ ಅಂತ ಬರ್ತಿದೆ. ಸೊ ಈ ವಿಡಿಯೋದಲ್ಲಿ ಬನ್ನಿ ಇನ್ನೇನಾದ್ರು ತಿಳಿಸ್ಕೊಡ್ತೀನಿ. ಸೊ 2-3 ಅಪ್ಡೇಟ್ ಇದೆ. ಸೊ ಏನ್ರ ಬಗ್ಗೆ, ಏನ್ಕೋಸ್ಕರ ಲಾಗಿನ್ ಆಗ್ತಿಲ್ಲ, ಯಾಕೆ ನೀವು ಸ್ಟೇಟಸ್ ನೋಡಕ್ ಆಗ್ತಿಲ್ಲ, ಮತ್ತೆ ಏನ್ಕೆ ಅದು ಆ ಪ್ರಾಬ್ಲಮ್ ಆಗಿದೆ, ಸೊ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಮತ್ತೆ ಎಷ್ಟು ಜನಕ್ಕೆ ಬಂದಿದೆ, ಸೊ ಬರ್ಬೋದಾ ಇಲ್ವಾ, ಮ್ಯಾನೇಜ್ಮೆಂಟ್ ಸೀಟಿಗೆ ಬರುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ 1 ನೋಡ್ತಾ ಹೋಗೋಣ. ಸೊ ಇದು ನೋಡ್ಬೋದು ನೀವು, ಲಾಗಿನ್ ಪೇಜ್ ಇದು, ರಾಜ್ಯ ವಿದ್ಯಾರ್ಥಿ ವೇತನ ದತ್ತಾಂಶ. ಸೊ ಇದನ್ನ ನೀವು ಲಾಗಿನ್ ಆಗಿ ಹೋಗ್ತೀರ, ಎಲ್ಲ ಸ್ಟೆಪ್ ಬರುತ್ತೆ, ಲಾಸ್ಟ್ ಸ್ಟೆಪ್ ಅಲ್ಲಿ ಮಾತ್ರ ನೀವು ಸ್ಟೇಟಸ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನೋಡ್ಬೋದು ನೀವು ಎರರ್ ಅಕಾರ್ಡ್ ಗೋ ಬ್ಯಾಕ್ ಟು ಲಾಗಿನ್ ಪೇಜ್ ಅಂತ ಬರ್ತಿದೆ. ಸೊ ಇದಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ, ಸೊ SSP ಅವ್ರದ್ದು ಪೋರ್ಟಲ್ ಅಂಡರ್ ಮೇಂಟೆನೆನ್ಸ್ ಇದೆ. ಸೊ ಬಂದಿರೋ ಮಾಹಿತಿ ಪ್ರಕಾರ SSP ಅವರು ಸ್ಟೂಡೆಂಟ್ಸ್ ಪದೇ ಪದೇ ಫೋನ್ ಮಾಡಿ ತಲೆ ತಿಂತಾರೆ ಅಥವಾ ಪದೇ ಪದೇ ಕೇಳ್ತಿದ್ದಾರೆ, ಇನ್ನು ಸ್ಯಾಂಕ್ಷನ್ ಆಗಿಲ್ಲ, ಅಮೌಂಟ್ ಯಾಕೆ ಬಂದಿಲ್ಲ, ಸ್ಯಾಂಕ್ಷನ್ ಆಗಿದೆ ಬಂದಿಲ್ಲ, ಅಪ್ರೂವ್ ಆಗಿದೆ ಯಾಕೆ ಬಂದಿಲ್ಲ. ಸೊ ಈ ತರ ಡಿಸ್ಟರ್ಬ್ ಮಾಡ್ತಾರೆ ಅಂತ ಒಬ್ರು ಹೇಳ್ತಿದ್ದಾರೆ. ಸೊ ಇನ್ನೊಂದು ವಿಷಯ ಏನು ಅಂತಂದ್ರೆ, ಎಷ್ಟೊಂದು ಜನಕ್ಕೆ, ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಲಾಸ್ಟ್ ವೀಕ್ ಅಮೌಂಟ್ ಬಂದಿದೆ. ಸೊ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ, ಆದ್ರಿಂದ ಅದು ಅಪ್ಡೇಟ್ ಮಾಡೋಕ್ಕೋಸ್ಕರ ಅವರು ತಡೆ ಹಿಡಿದಿದ್ದಾರೆ. ಹಂಗಂದ್ರೆ ಅದು ಸ್ಟೇಟಸ್ ಪೇಜ್ ಓಪನ್ ಆಗ್ತಿಲ್ಲ, ಸೊ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಆಮೇಲೆ ಏನು ಅಂತಂದ್ರೆ, ಎಷ್ಟೊಂದು ಜನಕ್ಕೆ ಅಪ್ರೂವಲ್ ಅಮೌಂಟ್ ಇನ್ನು ತೋರಿಸ್ತಿಲ್ಲ. ಸೊ ಅದನ್ನ ಅಪ್ರೂವಲ್ ಅಮೌಂಟ್ ತೋರ್ಸಕ್ಕೆ ಹಾಕಕ್ಕೆ ಅವರು ಪೋರ್ಟಲ್ನ ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ. ಸೊ ಆದ್ರಿಂದ ಅದು ಎರರ್ ರೆಕಾರ್ಡ್ ಅಂತ ಬರ್ತಿದೆ. ಸೊ ಈ ರೀತಿ 2 ನ್ಯೂಸ್ ಇದೆ ಅಥವಾ 2 ಮಾಹಿತಿ ಬಂದಿದೆ ಡಿಪಾರ್ಟ್ಮೆಂಟ್ ಇಂದ. ಸೊ ಇದರಲ್ಲಿ ಯಾವ್ದಾರು ಕೂಡ ಆಗಿರ್ಬೋದು. ಸೊ ಏನು ಅಂತಂದ್ರೆ, ಫಸ್ಟ್ನೇದು ಮಾಮೂಲಿ ಹೇಳ್ದಂಗೆನೆ ಅವರು ಪದೇ ಪದೇ ಡಿಸ್ಟರ್ಬ್ ಮಾಡ್ತಾರೆ, ಸ್ಕಾಲರ್ಶಿಪ್ ಬಂದಿಲ್ಲ ಇಲ್ಲ ಅಂತ, ಆದ್ರಿಂದ ಅದನ್ನ ತಡೆ ಹಿಡಿದಿದ್ದಾರೆ. ಇಲ್ಲ ಅಂತಂದ್ರೆ ಎಷ್ಟೊಂದು ಜನಕ್ಕೆ ಲಾಸ್ಟ್ ವೀಕು, ಅಂದ್ರೆ ಒಬ್ಬೊಬ್ರಿಗೆ PM SSP ಕೂಡ ಬಂದಿದೆ, ಒಬ್ಬೊಬ್ರಿಗೆ SSP ಕೂಡ ಬಂದಿದೆ, ಒಬ್ಬೊಬ್ರಿಗೆ 2 ಕೂಡ ಬಂದಿದೆ. ಸೊ ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿತ್ತು, ಪುಷ್ ಟು DBT ಆಗಿತ್ತು, ಅವ್ರಿಗೆಲ್ಲ ಅಮೌಂಟ್ ಡೈರೆಕ್ಟ್ ಆಲ್ರೆಡಿ ಅಕೌಂಟ್ ಅಲ್ಲಿ ಬಂದಿದೆ. ಸೊ ಅದು ಎಷ್ಟೊಂದು ಜನಕ್ಕೆ ಇನ್ ಅಮೌಂಟ್ ಬಂದಿದ್ರು ಕೂಡ ಅಕೌಂಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ, ಪುಷ್ ಟು DBT ಆಗಿಲ್ಲ. ಸೊ ಆದ್ರಿಂದ ಅವ್ರು ತಡೆ ಹಿಡಿದಿದ್ದಾರೆ. ಸೊ ಅದು ಅಪ್ಡೇಟ್ ಮಾಡಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಿಡ್ತಾರೆ. ಸೊ ಇದು ಅಂಡರ್ ಮೇಂಟೆನೆನ್ಸ್ ಇದೆ. ಸೊ ಎಷ್ಟೊಂದು ಜನಕ್ಕೆ ಇನ್ನು ಬರ್ಬೇಕಿತ್ತು, ವೆರಿಫಿಕೇಶನ್ ಆಗಿದೆ, ಬಟ್ ಅಪ್ರೂವಲ್ ಅಮೌಂಟ್ ತೋರಿಸ್ತಾನೆ ಇಲ್ಲ. ಸೊ ಅದನ್ನ ಅಪ್ರೂವ್ ಅಮೌಂಟ್ ತೋರ್ಸಕ್ಕೆ ಅಪ್ಡೇಟ್ ಮಾಡೋಕ್ಕೂ ಕೂಡ ಅವರು ತಡೆ ಹಿಡಿದಿದ್ದಾರೆ. ಸೊ ಅದರಿಂದ ನೀವು ಕರೆಂಟ್ ಸ್ಟೇಟಸ್ ನೋಡಕ್ ಆಗ್ತಿಲ್ಲ. ಸೊ ನೀವು ಸ್ವಲ್ಪ ದಿನ ವೇಟ್ ಮಾಡಲೇಬೇಕು, ಇನ್ನ ಕರೆಂಟ್ ಸ್ಟೇಟಸ್ ತೋರಿಸ್ತದೆ. ಸೊ ನೆಕ್ಸ್ಟ್ ವಿಷಯ ಏನು ಅಂತಂದ್ರೆ ನೋಡಿ, ಸೊ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಒಬ್ಬ ವಿದ್ಯಾರ್ಥಿ, ಇವರಿಗೆ 2 ರೀತಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ. ಅಂದ್ರೆ ಸ್ಟೇಟ್ ಇಂದ ಮಾಮೂಲಿ ಬರೋದು ಫೀ ರಿಂಬರ್ಸ್ಮೆಂಟ್ ಅಥವಾ ಫೀ ಕನ್ಸೆಷನ್ ಅಥವಾ ಮತ್ತೆ ನೆಕ್ಸ್ಟ್ ಸೆಂಟ್ರಲ್ ಇಂದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಆರ್ PMSSP. ಸೊ ಈಗ ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ. ಸೊ ಇದೇನು ಅಂತಂದ್ರೆ, ಒಬ್ಬ ಸ್ಟೂಡೆಂಟಿಗೆ ನಾ ಆ ವಿಡಿಯೋದಲ್ಲಿ ಹೇಳಿದ್ದೆ, SSP ಬಂದ್ರೆ PMSSP ಬರಲ್ಲ, ಸ್ಟೇಟ್ ಸ್ಕಾಲರ್ಶಿಪ್ ಬಂದ್ರೆ PMSSP ಸ್ಕಾಲರ್ಶಿಪ್ ಬರಲ್ಲ, ಇದು PMSSP ಸ್ಕಾಲರ್ಶಿಪ್ ಬಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಬರಲ್ಲ. ಸೊ ಇವಾಗ ಏನಾಗಿದೆ ಅಂದ್ರೆ, ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ 2 ಕೂಡ ಬಂದಿದೆ, SSP ಸ್ಕಾಲರ್ಶಿಪ್ ಕೂಡ ಬಂದಿದೆ, PMSSP ಸ್ಕಾಲರ್ಶಿಪ್ ಕೂಡ ಬಂದಿದೆ. ಸೊ ಸಮ್ ಪೀಪಲ್ಸ್ಗೆ ಇನ್ನ PMSSP ಸ್ಕಾಲರ್ಶಿಪ್ ತೋರಿಸ್ತಾನೆ ಇಲ್ಲ, ಬಟ್ ಸಮ್ ಪೀಪಲ್ಸ್ಗೆ ಆಲ್ರೆಡಿ SSP ಬಂದಿದೆ, PMSSP SSP ಸ್ಕಾಲರ್ಶಿಪ್ ಬಂದಿದೆ, PMSSP ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಬಂದಿದೆ. ಸೊ ನೋಡಿ, ನೋಡ್ಬೋದು ಇತ್ತಲ್ಲಿ. ಸೊ ನೋಡಿ ಇತ್ತಲ್ಲಿ ಸ್ಯಾಂಕ್ಷನ್ ಆಗಿದೆ ನೋಡಿ,
ಫೀ ರಿಂಬರ್ಸ್ಮೆಂಟ್ ಇದು ಸ್ಟೇಟಿಂದ 7790 ಇದು ಸ್ಟೇಟಿಂದ ಸ್ಯಾಂಕ್ಷನ್ ಆಗೋದು. ಸೊ ಮತ್ತೆ ಇದು ಪಿ ಎಂ ಎಸ್ ಎಸ್ ಪಿ ಅಥವಾ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಒ ಬಿ ಸಿ ಸ್ಟೂಡೆಂಟ್ ಫ್ರಮ್ ಸೆಂಟ್ರಲ್. ಸೊ ಇದು 8,000. ಸೊ ಇದು ಸೊ ಈ ಸ್ಟೂಡೆಂಟಿಗೆ ಎರಡು ಕೂಡ ಎಸ್ ಎಸ್ ಪಿ ಫ್ರಮ್ ದ ಸ್ಟೇಟ್ ಮತ್ತೆ ಪಿ ಎಂ ಎಸ್ ಎಸ್ ಪಿ ಫ್ರಮ್ ದ ಸೆಂಟ್ರಲ್ ಎರಡು ಕೂಡ ಸ್ಯಾಂಕ್ಷನ್ ಆಗಿ ಅವರ ಅಕೌಂಟಿಗೆ ಬಂದಿದೆ. ಸೊ ಸಮ್ ಸ್ಟೂಡೆಂಟಿಗೆ ಇನ್ನೂ ಸ್ಯಾಂಕ್ಷನೇ ಆಗಿಲ್ಲ, ಸಮ್ ಸ್ಟೂಡೆಂಟಿಗೆ ಎರಡು ಟ್ರಾನ್ಸ್ಫರ್ ಆಗಿದೆ, ಎರಡು ಅಮೌಂಟ್ ಬಂದಿದೆ. ಸಮ್ ಸ್ಟೂಡೆಂಟಿಗೆ ಎಸ್ ಎಸ್ ಪಿ ಬಂದಿದೆ, ಪಿ ಎಂ ಎಸ್ ಎಸ್ ಪಿ ಬಂದಿಲ್ಲ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕು, ಏನೇ ಆದರೂ ಜುಲೈ ಎಂಡ್ ಅಷ್ಟಲ್ಲಿ ಬರುತ್ತೆ. ಯಾಕೆಂದ್ರೆ ಆಗಸ್ಟ್ ಇಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಆದ್ರಿಂದ ಏನೇ ಆದರೂ ಜುಲೈ ಎಂಡ್ ಅಷ್ಟಲ್ಲಿ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿ ಜಮಾ ಆಗಬೇಕು ನಿಮ್ಮ ಅಕೌಂಟಿಗೆ. ಸೊ ನೆಕ್ಸ್ಟ್ ಬಂದು ನೋಡಿ ಇನ್ನೊಂದು. ಸೊ ನೋಡಿ ಇದರಲ್ಲಿ ಫೀ ರಿಂಬರ್ಸ್ಮೆಂಟ್ ಅಥವಾ ಫೀ ಕನ್ಸೆಷನ್ ಇವ್ರಿಗೆ ಮತ್ತೆ ಬರೀ ಸ್ಟೇಟ್ ಸ್ಕಾಲರ್ಶಿಪ್ ಮಾತ್ರ ಅಪ್ರೂವಲ್ ಆಗಿದೆ, ಮತ್ತೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಅಮೌಂಟ್ ಕೂಡ ತೋರಿಸ್ತಿದೆ. ಬಟ್ ಅದು ಇನ್ನೂ ಪುಷ್ ಟು ಡಿಬಿಟಿ ಆಗಿಲ್ಲ. ಬಟ್ ಇವ್ರಿಗೆ ನೀವು ನೋಡ್ಬೋದು ಪಿ ಎಂ ಎಸ್ ಎಸ್ ಪಿ ಅವ್ರಿಗೆ ಸ್ಯಾಂಕ್ಷನ್ನೇ ಆಗಿಲ್ಲ. ಸೊ ಪಿ ನಾ ಆಲ್ರೆಡಿ ಹೇಳ್ದಂಗೆ ಪಿ ಎಂ ಎಸ್ ಎಸ್ ಪಿಗೆ ಸಪ್ರೇಟ್ ಆಗಿ ಅಪ್ಲೈ ಮಾಡ್ಬೇಕಾಗಿಲ್ಲ. ಎಸ್ ಎಸ್ ಪಿ ಹಾಕಿದವ್ರಿಗೆ ಅದು ತನ್ನಕ್ಕೆ ತಾನಾಗೆ ಪಿ ಎಂ ಎಸ್ ಎಸ್ ಪಿ ಕೂಡ ಬರುತ್ತೆ, ಒಬ್ಬೊಬ್ರಿಗೆ ಬರುತ್ತೆ ಒಬ್ಬೊಬ್ರಿಗೆ ಬರಲ್ಲ. ಬಟ್ ನೋಡ್ಬೇಕು, ಬಟ್ ಎಷ್ಟೊಂದು ಜನಕ್ಕೆ ಈಗ ಆಲ್ರೆಡಿ ಎರಡು ಬಂದಿದೆ. ಸೊ ಈ ಸ್ಟೂಡೆಂಟಿಗೆ ಬಂದು ಓನ್ಲಿ ಸ್ಟೇಟ್ ಇದ ಸ್ಯಾಂಕ್ಷನ್ ಆಗಿದೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಬಟ್ ಇನ್ನೂ ಪುಷ್ ಟು ಡಿಬಿಟಿ ಆಗಿಲ್ಲ. ಸೊ ಈ ಸ್ಟೂಡೆಂಟ್ ಕೂಡ ವೆಯ್ಟ್ ಮಾಡಬೇಕು ಈ ತಿಂಗಳು ಎಂಟಂಗ. ಸೊ ಥ್ಯಾಂಕ್ ಯು ಎವ್ರಿ ಒನ್, ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಫಾರ್ ಮೋರ್ ಅಪ್ಡೇಟ್ಸ್. ಸೊ ಬರೋ ದಿನಗಳಲ್ಲಿ ಮತ್ತೆ ಎಸ್ ಎಸ್ ಬಿ ಅಪ್ಡೇಟ್ನ ಕೊಡ್ತೀನಿ. ಸೊ ನಾಳೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್, ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಫಾರ್ ಮೋರ್ ಅಪ್ಡೇಟ್ಸ್.